ಮನವಿ ಮಾಡ್ತೀವಿ. ಎಂತ ಪ್ರಾಜೆಕ್ಟ್? ಸಿಸಿಎಂಎಸ್ ಪ್ರಾಜೆಕ್ಟ್, ಲೈಟಿಂಗ್. ಲೈಟಿಂಗ್ ಹಾಕೋದು. ನೀವು ಮಂತ್ರಿಯಾಗಿ ಎಷ್ಟು ಆಯ್ತು? ಅದನ್ನ ನೀವು ಕ್ಲಿಯರ್ ಮಾಡ್ಸಕ್ ಆಗಿಲ್ಲ ಎರಡ್ ತಿಂಗಳಲ್ಲಿ. ಅಂದ್ರೆ ಇಲ್ಲಿ ಕರೆಂಟ್ ಹಾಕ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದ್ ಮಾಡ್ಬಿಡ್ತೀವಿ ಸ್ವಾಮಿ, ನಾವೇನು ಮಾಡಕ್ಕಾಗಲ್ಲ ಅಂತಾರೆ. ಇವರು ಮೇಂಟೈನ್ ಮಾಡಕ್ಕಾಗಲ್ಲ ಅಂತಾರೆ, ಬಲ್ಬ್ ಕೊಡಕ್ಕಾಗಲ್ಲ ಅಂತಾರೆ. ಹಾ, ಏನ್ ಮಾಡ್ಬೇಕು ಹೇಳಿ? ನಾವು ಏನ್ ಸಮಸ್ಯೆ ಬಿಡ್ಬಿಡಿ, ಲೋಕಲ್ ಇದಕ್ಕೆ ಮಾಡ್ಕೋತೀವಿ ನಾವು. ನೀವೇಗ ಇಡೀ ರಾಜ್ಯಕ್ಕೆ ಹಾಕೋದ್ ಮಾಡ್ಕೊಂಡು ಕೂತ್ಕೋಬೇಕು? ಒಬ್ಬನ್ ಟೆಂಡರ್ ಕರ್ಕೊಂಡು ಅವ್ನ್ ಮಾಡಿದಾರೆ, ಅವ್ನು ಇಡೀ ರಾಜ್ಯ ಎಲ್ಲ ಸುತ್ತ ಹೆಂಗೆ ಯಾವಾಗ ಮಾಡ್ತೀರಾ ಕ್ಲಿಯರ್? ನಿಮ್ಮ ಹತ್ರ ಐತೆ ಫೈಲ್ ಅಂತ ಹೇಳಿದ್ರು ನಮ್ಗೆ, ಮಿನಿಸ್ಟರ್ ಹತ್ರ ಹೋಗೋದ್ ಫೈಲ್ ಅಂತ. ಮಿನಿಸ್ಟರ್ ಹತ್ರ ಫೈಲ್ ಅದ, ಸೆಕ್ರೆಟರಿ ಹತ್ರ ಇದೆ ಅಂತ ಹೇಳಿ ಸೆಕ್ರೆಟರಿ ಮೇಲೆ ಗಲಾಟೆ ಮಾಡ್ತೀವಿ. ಅವ್ರು ಕೇಳಿದ್ರೆ ಡಿಪಾರ್ಟ್ಮೆಂಟ್ ಇಂದ ಮಿನಿಸ್ಟರ್ ಹೋಗೋದ ಫೈಲು, ಅವ್ರು ಮಿನಿಸ್ಟರ್ ಹತ್ರ ಪೆಂಡಿಂಗ್ ಅದೇ ಅಂತ ಹೇಳ್ತಾವ್ರೆ. ಮಾಗಡಿ ಎಲ್ಲ ಇಡೀ ರಾಜ್ಯದೇ ಅಂತೆಲ್ಲ, ಅದು ಬರೀ ಮಾಗಡಿ ಇದೆ ಅಲ್ಲ ಅದು. ಆಮೇಲೆ ಯಾವುದೇ ಒಂದು ಇದನ್ನ ಡಿಸೆಂಟ್ರಲೈಸ್ ಮಾಡಿ, ಸೆಂಟ್ರಲೈಸ್ ಮಾಡ್ಕೊಂಡ್ರೆ ಕೆಲ್ಸಗಳಾಗಲ್ಲ. ಅವ್ನ ಯಾವನ ಒಬ್ಬ ತಗತಾನೆ ಇಡೀ ರಾಜ್ಯದ, ಅವ್ನ ಯಾರೋ ಒಬ್ಬ ಅವ್ನ ಎಲ್ಲಿ ಬಂದ್ ಮೇಂಟೈನ್ ಮಾಡ್ತಾನೆ? ಡಿಸೆಂಟ್ರಲೈಸ್ ಮಾಡಿ, ಆ ಪುರಸಭೆ ವ್ಯಾಪ್ತಿಗೊಂದೊಂದು ಮಾಡಿ ನೋಡಿ. ದಯಮಾಡೋದೊಂದು ಇವತ್ತು ಇದ್ರೆ ತರಿಸಿ ಕ್ಲಿಯರ್ ಮಾಡ್ಬೇಕು ನೀವು, ದಯಮಾಡಿ ಹೇಳಿ ಸರ್. ಇದು ವಿಚಾರಗಳಿದ್ದಾಗ ಚರ್ಚೆ ಮಾಡಿ ಸರ್, ಹೇಳ್ತಾರೆ. ಒಂದು ಮನವಿ ಮಾಡ್ತೀವಿ. ಎಂತ ಪ್ರಾಜೆಕ್ಟ್? ಸಿಸಿಎಂಎಸ್ ಪ್ರಾಜೆಕ್ಟ್, ಲೈಟಿಂಗ್. ಲೈಟಿಂಗ್ ಹಾಕೋದು. ನೀವು ಮಂತ್ರಿಯಾಗಿ ಎಷ್ಟು ಆಯ್ತು? ಅದನ್ನ ನೀವು ಕ್ಲಿಯರ್ ಮಾಡ್ಸಕ್ ಆಗಿಲ್ಲ ಎರಡ್ ತಿಂಗಳಲ್ಲಿ. ಅಂದ್ರೆ ಇಲ್ಲಿ ಕರೆಂಟ್ ಹಾಕ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದ್ ಮಾಡ್ಬಿಡ್ತೀವಿ ಸ್ವಾಮಿ, ನಾವೇನು ಮಾಡಕ್ಕಾಗಲ್ಲ ಅಂತಾರೆ. ಇವರು ಮೇಂಟೈನ್ ಮಾಡಕ್ಕಾಗಲ್ಲ ಅಂತಾರೆ, ಬಲ್ಬ್ ಕೊಡಕ್ಕಾಗಲ್ಲ ಅಂತಾರೆ. ಹಾ, ಏನ್ ಮಾಡ್ಬೇಕು ಹೇಳಿ? ನಾವು ಏನ್ ಸಮಸ್ಯೆ ಬಿಡ್ಬಿಡಿ, ಲೋಕಲ್ ಇದಕ್ಕೆ ಮಾಡ್ಕೋತೀವಿ ನಾವು. ನೀವೇಗ ಇಡೀ ರಾಜ್ಯಕ್ಕೆ ಹಾಕೋದ್ ಮಾಡ್ಕೊಂಡು ಕೂತ್ಕೋಬೇಕು? ಒಬ್ಬನ್ ಟೆಂಡರ್ ಕರ್ಕೊಂಡು ಅವ್ನ್ ಮಾಡಿದಾರೆ, ಅವ್ನು ಇಡೀ ರಾಜ್ಯ ಎಲ್ಲ ಹೆಂಗೆ ಯಾವಾಗ ಮಾಡ್ತೀರಾ ಕ್ಲಿಯರ್? ನಿಮ್ಮ ಹತ್ರ ಐತೆ ಫೈಲ್ ಅಂತ ಹೇಳಿದ್ರು ನಮ್ಗೆ, ಮಿನಿಸ್ಟರ್ ಹತ್ರ ಹೋಗೋದ್ ಫೈಲ್ ಅಂತ. ಮಿನಿಸ್ಟರ್ ಹತ್ರ ಫೈಲ್ ಅದೇ, ಸೆಕ್ರೆಟರಿ ಹತ್ರ ಇದೆ ಅಂತ ಹೇಳಿ ಸೆಕ್ರೆಟರಿ ಮೇಲೆ ಗಲಾಟೆ ಮಾಡ್ತೀವಿ. ಅವ್ರು ಕೇಳಿದ್ರೆ ಡಿಪಾರ್ಟ್ಮೆಂಟ್ ಇಂದ ಮಿನಿಸ್ಟರ್ ಹೋಗೋದ ಫೈಲು, ಅವ್ರ ಮಿನಿಸ್ಟರ್ ಹತ್ರ ಪೆಂಡಿಂಗ್ ಅದೇ ಅಂತ ಹೇಳ್ತಾವ್ರೆ. ಮಾಗಡಿ ಎಲ್ಲ ಇಡೀ ರಾಜ್ಯದೇ ಅಂತೆಲ್ಲ, ಅದು ಬರೀ ಮಾಗಡಿದೆ ಅಲ್ಲ ಅದು. ಆಮೇಲೆ ಯಾವುದೇ ಒಂದು ಇದನ್ನ ಡಿಸೆಂಟ್ರಲೈಸ್ ಮಾಡಿ, ಸೆಂಟ್ರಲೈಸ್ ಮಾಡ್ಕೊಂಡ್ರೆ ಕೆಲ್ಸಗಳಾಗಲ್ಲ. ಅವ್ನ ಯಾವನ ಒಬ್ಬ ತಗತಾನೆ ಇಡೀ ರಾಜ್ಯದ, ಅವ್ನ ಯಾರೋ ಒಬ್ಬ ಅವ್ನ ಎಲ್ಲಿ ಬಂದ್ ಮೇಂಟೈನ್ ಮಾಡ್ತಾನೆ? ಡಿಸೆಂಟ್ರಲೈಸ್ ಮಾಡಿ, ಆ ಪುರಸಭೆ ವ್ಯಾಪ್ತಿಗೊಂದೊಂದು ಮಾಡಿ ನೋಡಿ. ದಯಮಾಡೋದೊಂದು ಇವತ್ತು ಇದ್ರೆ ತರಿಸಿ ಕ್ಲಿಯರ್ ಮಾಡ್ಬೇಕು ನೀವು, ದಯಮಾಡಿ ಹೇಳಿ ಸರ್. ವಿಚಾರಗಳಿದ್ದಾಗ ಚರ್ಚೆ ಮಾಡಿ ಸರ್, ಹೇಳ್ತಾರೆ.